ದೀಪಾವಳಿ ಬೆಳಕಿನ ಪ್ರತಿಯೊಂದು ಮನೆಯು, ಪ್ರತಿಯೊಂದು ಓಣಿಯು, ಪ್ರತಿಯೊಂದು ರಸ್ತೆಯು, ಪ್ರತಿಯೊಂದು ಬೀದಿಯು ಕತ್ತಲೆಯನ್ನ ಕಳೆದು ಬೆಳಕನ್ನ ಹರಡಿಸುವ ಹಬ್ಬವೇ ದೀಪಾವಳಿ. ಇನ್ನು ದೀಪಾವಳಿಗೆ ತನ್ನದೇ ಆದ ಒಂದು ಪ್ರಶಸ್ತ ಹಾಗೂ ಸಂಪ್ರದಾಯ ಇದೆ. ದೀಪಾವಳಿ ಅಂದ್ರೆ ಸುಳ್ಳಿನ ವಿರುದ್ಧ ಸತ್ಯದ ಗೆಲುವು, ಅನ್ಯಾಯದ ವಿರುದ್ಧ ನ್ಯಾಯದ ಗೆಲುವು, ದುಷ್ಟರ ವಿರುದ್ಧ ಒಳ್ಳೆಯವರ ಗೆಲುವು, ಹಾಗೆಯೇ ಅಂಧಕಾರದ ವಿರುದ್ಧ ಬೆಳಕಿನ ಗೆಲುವು. ಹೀಗೆ ಬೆಳಕನ್ನ ಪ್ರತಿ ಮೂಲೆ ಮೂಲೆಯಲ್ಲೂ ಬೆಳಗಿ ದೀಪಾವಳಿಯನ್ನ ಆಚರಿಸುವ ಸಂಪ್ರದಾಯ ಇಂದಿಗೂ ನಮ್ಮಲ್ಲಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಒಳ್ಳೆಯ ಆರೋಗ್ಯ, ಸಂಪತ್ತು, ಸುಖ ನೀಡುವಂತಹ ಈ ಹಬ್ಬವನ್ನ ನಾವು ಕೃತಜ್ಞತಾ ಪೂರ್ವಕವಾಗಿ ದೀಪಗಳನ್ನ ಬೆಳಗಿ ದೀಪಾವಳಿಯ ದಿನ ಸಂಪತ್ತಿನ ಸಮೃದ್ಧಿಯ ಅಧಿದೇವತೆಯಾದ ಶ್ರೀ ಮಹಾಲಕ್ಷ್ಮಿಯನ್ನ ಪೂಜಿಸುತ್ತೇವೆ. ಇನ್ನು ಕ್ಷೀರ ಸಾಗರದಲ್ಲಿ ಹುಟ್ಟಿರುವಂತಹ ಶ್ರೀ ಮಹಾಲಕ್ಷ್ಮಿಯನ್ನ ಅಮಾವಾಸ್ಯೆಯ ದಿನ ದೀಪಗಳನ್ನ ಬೆಳಗಿ ಆಕೆಯನ್ನ ಆಹ್ವಾನಿಸಿ ಭಕ್ತಿ ಪೂರ್ವಕವಾಗಿ ಪೂಜಿಸಿಕೊಳ್ಳುತ್ತೇವೆ. ಹೀಗೆ ಪೂಜಿಸಿಕೊಳ್ಳೋದ್ರಿಂದ ಮನೆಯಲ್ಲಿ ಸುಖ, ಸಂಪತ್ತು, ಆರೋಗ್ಯ, ಹಾಗೆಯೇ ಧನ ಕನಕ ವಸ್ತು ವಾಹನಗಳು ಸಮೃದ್ಧವಾಗಿರುತ್ತವೆ ಎಂದು ನಮ್ಮ ಹಿರಿಯರು ಹೇಳುವುದುಂಟು. ಅದು ನಿಜ ಕೂಡ. ಲಕ್ಷ್ಮೀದೇವಿ ಸಿರಿ ಸಂಪತ್ತಿನ ಪ್ರತೀಕ. ಆಕೆಯನ್ನ ತ್ರಿಕರಣ ಶುದ್ಧಿಯಾಗಿ ಆರಾಧಿಸಿಕೊಂಡ್ರೆ ಸಾಕು, ಭಕ್ತರಿಗೆ ಅಭೀಷ್ಟಗಳನ್ನು ನೆರವೇರಿಸುವಂತಹ ತಾಯಿ, ಅಷ್ಟ ಐಶ್ವರ್ಯಗಳನ್ನ ಪ್ರಸಾದಿಸುವಂತಹ ಐಶ್ವರ್ಯ ಸ್ವರೂಪಿಣಿ ಅಂತಹ ಶ್ರೀ ಮಹಾಲಕ್ಷ್ಮಿಯನ್ನ ದೀಪಾವಳಿಯ ದಿನ ನಾವು ಶ್ರದ್ಧಾಪೂರ್ವಕವಾಗಿ ಪೂಜಿಸಿಕೊಂಡ್ರೆ ಸುಖ ಶಾಂತಿಗಳು ಸಮೃದ್ಧವಾಗಿ ನೆಲೆಸುತ್ತವೆ ಹೀಗೆಂದು ಪುರಾಣಗಳು ಸಾರುತ್ತಿವೆ. ಇನ್ನು ಲಕ್ಷ್ಮಿಯ ಉದ್ಭವದ ಹಿಂದೆ ಒಂದು ಕಥೆಯೇ ಇದೆ. ಒಂದು ಬಾರಿ ದುರ್ವಾಸ ಮಹರ್ಷಿಯು ಇಂದ್ರನಿಗೆ ಒಂದು ಅತ್ಯುನ್ನತವಾದ ಮೌಲ್ಯಯುತವಾದ ಹಾರವನ್ನ ಕಾಣಿಕೆಯಾಗಿ ನೀಡುತ್ತಾನೆ. ಇಂದ್ರನು ಅದರ ಮೇಲೆ ಯಾವ ಆಸೆಯೂ ಆಸಕ್ತಿಯೂ ತೊರೆದೆ ಆ ಹಾರವನ್ನ ತಕ್ಷಣವೇ ತನ್ನ ಬಳಿಯಿದ್ದ ಐರಾವತಕ್ಕೆ, ಅಂದ್ರೆ ಐರಾವತದ ಕುತ್ತಿಗೆಗೆ ಹಾಕಿಬಿಡುತ್ತಾನೆ. ಆಗ ಆ ಐರಾವತವು ಆ ಹಾರವನ್ನ ನೆಲದ ಮೇಲೆ ಹಾಕಿ ತುಳಿದು ಬಿಡುತ್ತದಂತೆ. ಅದನ್ನು ನೋಡಿ ಅವಮಾನ ಭರಿತನಾದ ದುರ್ವಾಸ ಮಹರ್ಷಿಯು ಇಂದ್ರನ ಗರ್ವವನ್ನ ಹಾಗೂ ರಾಜಭೋಗಗಳನ್ನ ನಿರ್ನಾಮ ಮಾಡಲು ಪಣ ತೊಡ್ತಾನೆ. ಇಂದ್ರನ ಗರ್ವಕ್ಕೆ ರಾಜಭೋಗಕ್ಕೆ ಕಾರಣವಾದ ಐಶ್ವರ್ಯವನ್ನ ಹೇಗಾದ್ರೂ ನಾಶನ ಮಾಡಬೇಕು, ಹೇಗಾದ್ರೂ ಅವೆಲ್ಲ ಹೋಗಬೇಕು ಎಂದು ಶಪಿಸುತ್ತಾ ಹೋಗ್ಬಿಡ್ತಾನೆ. ಇನ್ನು ತದನಂತರವೇ ಇಂದ್ರನ ಕಷ್ಟಗಳು ಆರಂಭವಾಗುತ್ತವೆ. ಇದೇ ಅವಕಾಶವನ್ನ ತೆಗೆದುಕೊಂಡು ರಾಕ್ಷಸರು ಕೂಡ ಇಂದ್ರನ ಮೇಲೆ ದಂಡೆತ್ತಿ ಬರುತ್ತಾರೆ. ಹೀಗೆ ಇಂದ್ರನು ಅಸಹಾಯಕನಾಗಿ ವಿಷ್ಣುವಿನ ಶರಣಾರ್ಥಿಯಾಗಿ ವಿಷ್ಣುವಿಗೆ ಮೊರೆ ಹೋಗುತ್ತಾನೆ, ಪರಿಷ್ಕಾರ ಕೇಳುತ್ತಾನೆ. ಅದರಿಂದ ಶ್ರೀ ಮಹಾವಿಷ್ಣುವು ಕ್ಷೀರ ಸಾಗರ ಮಥನ ಮಾಡುವಂತೆ ಸೂಚಿಸುತ್ತಾನೆ. ಒಂದು ಕಡೆ ಅಸುರರು, ಮತ್ತೊಂದು ಕಡೆ ದೇವತೆಗಳು ಕ್ಷೀರಸಾಗರ ಮಥನಗೈಯಲು ಸಿದ್ಧರಾಗುತ್ತಾರೆ. ಹೀಗೆ ಮಥನ ಮಾಡುವಾಗ ಮೊದಲು ವಿಷ, ತದನಂತರ ಪಾರಿಜಾತ ವೃಕ್ಷ, ಚಂದ್ರ, ಧನ್ವಂತರಿ, ಹೀಗೆ ಒಂದೊಂದೇ ಒಂದೊಂದೇ ಹುಟ್ಟುತ್ತಾ ಆ ಕ್ಷೀರಸಾಗರದಿಂದ ಉದ್ಭವಿಸುತ್ತಾ ಹೋಗುತ್ತವೆ. ಹೀಗೆ ಕ್ಷೀರಸಾಗರ ಮಥನ ನಡೆಯುವಾಗ ಲಕ್ಷ್ಮೀದೇವಿಯು ಕಮಲದ ಹೂವಿನ ಮಧ್ಯದಲ್ಲಿ ಕುಳಿತು ಕಮಲಿನಿಯಾಗಿ ಉದ್ಭವಿಸುತ್ತಾಳೆ. ಹೀಗೆ ತದನಂತರ ವಿಷ್ಣುವಿನ ಹತ್ತಿರ ಆಕೆ ಹೋಗ್ತಾಳೆ. ಹಾಗೆ ಬಂದ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಮತ್ತೆ ಇಂದ್ರನು ಸಕಲ ಭೋಗ ಭಾಗ್ಯಗಳನ್ನ ಹೊಂದುತ್ತಾನೆ. ಆದ್ದರಿಂದಲೇ ಅಮಾವಾಸ್ಯೆ ದಿನ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ಜನಿಸಿದಳು, ಉದ್ಭವಿಸಿದಳು ಎಂದು ಅಮಾವಾಸ್ಯೆ ದಿನ ಶ್ರೀ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡ್ತಾರೆ. ಮತ್ತೊಂದು ಪುರಾಣದ ಪ್ರಕಾರ ವೈಕುಂಠದಿಂದ ಶ್ರೀ ಮಹಾಲಕ್ಷ್ಮಿಯು ಆ ದಿನ ಭೂಲೋಕಕ್ಕೆ ಬಂದು ತನ್ನ ಭಕ್ತರನ್ನ, ತನ್ನ ಭಕ್ತರ ಅಭೀಷ್ಟೆಯನ್ನ ನೆರವೇರಿಸುತ್ತಾಳೆ ಎಂದು ಹೇಳುತ್ತಾರೆ. ಹೀಗೆ ಇಂದ್ರನು ತಾನು ಕಳೆದುಕೊಂಡಿದ್ದ ಭೋಗ ಭಾಗ್ಯಗಳನ್ನ ಶ್ರೀ ಮಹಾಲಕ್ಷ್ಮಿಯ ಆರಾಧನೆಯಿಂದ ಮತ್ತೆ ಪಡೆದುಕೊಳ್ಳುತ್ತಾನೆ. ಅಂದಿನಿಂದ ದೀಪಾವಳಿಯ ದಿನ ಶ್ರೀ ಮಹಾಲಕ್ಷ್ಮಿಯನ್ನ ಪೂಜಿಸುವುದು ವಾಡಿಕೆಯಾಗಿ ಬಂದಿದೆ. ಇನ್ನು ಮಹಾಲಕ್ಷ್ಮಿಯನ್ನ ನಾವು ಮನೆಯಲ್ಲಿ ಪೂಜಿಸಬೇಕು ಅಂದ್ರೆ ಮೊದಲು ನಾವು ಮಾಡಬೇಕಾಗಿದ್ದು ಮನೆಯನ್ನ ಶುಚಿಗೊಳಿಸಿಕೊಳ್ಳೋದು. ಎಲ್ಲಿ ಶುಚಿ ಶುಭ್ರತೆ ಇರುತ್ತೋ ಅಲ್ಲಿ ಶ್ರೀ ಮಹಾಲಕ್ಷ್ಮಿ ಬಂದು ಶಾಶ್ವತವಾಗಿ ನೆಲೆಸ್ತಾಳೆ. ಆದ್ದರಿಂದ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ನಿಮ್ಮ ಮನೆಗಳನ್ನ ಶುಚಿಗೊಳಿಸಿಕೊಳ್ಳಿ, ಅಂಗಳವನ್ನ ಶುಚಿಗೊಳಿಸಿಕೊಳ್ಳಿ, ಗೋಧೂಳಿ ಸಮಯದಲ್ಲಿ ರಂಗವಲ್ಲಿಗಳನ್ನ ಹಾಕಿ, ಹಾಗೆಯೇ ಸೂರ್ಯೋದಯದಲ್ಲಿ ಬೆಳಿಗ್ಗೆ ಎದ್ದು ನರಕ ಚತುರ್ದಶಿಯ ದಿನ ಎಣ್ಣೆ ಅಭ್ಯಂಜನ ಸ್ನಾನ ಮಾಡಿ ಅಮಾವಾಸ್ಯೆಯ ದಿನ ಶ್ರೀ ಮಹಾಲಕ್ಷ್ಮಿಯನ್ನ ಪೂಜಿಸಿಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಸಕಲ ಸಂಪತ್ತಿನ ಅಧಿದೇವತೆಯಾದ ಆಕೆಯ ಕೃಪೆಗೆ ಕರುಣೆಗೆ ಪಾತ್ರರಾಗುತ್ತೇವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.